ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪ್ರಯೋಜಕನಾಗಿರು. ಅದಕ್ಕೆ ಆಧಾರವಾಗಿ ಫಿಲಮನ ಬರೆದ ಪತ್ರಿಕೆ 1:11 ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ನೋಡ್ರಿ, ಈ ಫಿಲಮನ ಬರೆದ ಪತ್ರಿಕೆಯನ್ನು ಅಪೋಸ್ತಲ ಪೌಲನು ಒಬ್ಬ ಶ್ರೀಮಂತ ಫಿಲೋಮನ ಎಂಬುದಾಗಿ ಇರುವಂಥ ವ್ಯಕ್ತಿಗೆ ಬರೆಯುತ್ತಾ ಇದ್ದಾನೆ. ನೋಡ್ರಿ, ದೇವರಿಂದ ಉಂಟು ಮಾಡಲ್ಪಟ್ಟವರೆಲ್ಲರೂ ಪ್ರಯೋಜನ ಉಳ್ಳವರಾಗಿದ್ದಾರೆ. ನಾವು ಪ್ರಯೋಜನ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ನೀವು ಯಾರೇ ಆಗಿದ್ದರೂ ಸರಿ, ಕರ್ತನಿಗೂ ಲೋಕದವರಿಗೂ ಪ್ರಯೋಜನವಾಗಿರಲು ಸಾಧ್ಯ. ನೋಡ್ರಿ, ಸೈತಾನನು ಮಾಡುತ್ತಾ ಇರುವಂಥ ಒಂದು ದೊಡ್ಡ ಕೇಡು ಏನಂತ ಹೇಳಿದ್ರೆ ಜನರನ್ನು ಅಧೈರ್ಯಪಡಿಸುವಂಥದ್ದು. ಕೆಲವರ ಬಳಿ ನಿನಗೆ ವಯಸ್ಸಾಯಿತು, ನಿನಗೇನು ಹಿನ್ನೆಲೆ ಇಲ್ಲ, ನಿನಗೇನು ಬ್ಯಾಕ್ಗ್ರೌಂಡ್ ಇಲ್ಲ, ನಿನಗೆ ವಿದ್ಯಾಭ್ಯಾಸ ಇಲ್ಲ, ನಿನಗೆ ಡಿಗ್ರಿ ಇಲ್ಲ, ಅದು ಇಲ್ಲ, ಇದು ಇಲ್ಲ ಎಂಬುದಾಗಿ ನೀನು ಅಪ್ರಯೋಜನ ಉಳ್ಳವನು, ಸತ್ತೋಗ್ಬಿಡು, ಆತ್ಮಹತ್ಯೆ ಮಾಡ್ಕೋಬಿಡು, ಹೀಗೆ ಸೈತಾನನು ಏನು ಮಾಡಿದ್ರೆ ಜನರನ್ನು ದಾರಿ ತಪ್ಪಿಸೋದು. ನೋಡ್ರಿ, ಈ ಫಿಲೋಮನನಿಗೆ ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ 18ನೇ ಪುಸ್ತಕವಾಗಿದೆ. ಇದರಲ್ಲಿ ಇರೋದು ಬೇರೆ 25 ವಚನಗಳರಿ, ಒಂದೇ ಅಧ್ಯಾಯ ಇರೋದು. ಅಪೋಸ್ತಲ ಪೌಲನು ರೋಮಾಪುರದ ಸೆರೆಮನೆಯಲ್ಲಿರುವಾಗ ಕ್ರಿಸ್ತಶಕ 72ರಲ್ಲಿ ಫಿಲೋಮನ ಎಂಬ ಐಶ್ವರ್ಯವಂತನಿಗೆ ಈ ಪತ್ರಿಕೆಯನ್ನು ಬರೆದನು. ನೋಡ್ರಿ, ಈ ಫಿಲೋಮನನ ಬಳಿಯಲ್ಲಿ ಒಬ್ಬ ಕೆಲಸಗಾರನು ಅಥವಾ ಗುಲಾಮನಾಗಿದ್ದಂಥ ಒನೇಸಿಮೋನನು, ಅವನನ್ನು ನೀನೇನು ಮಾಡು, ತಿರುಗಿ ಕ್ಷಮಿಸಿ ಅವನನ್ನು ಸೇರಿಸಿಕೋ ಎಂಬುದಾಗಿ ಫಿಲೋಮನನಿಗೆ ಅಪೋಸ್ತಲ ಪೌಲನು ಬರೆಯುತ್ತಾ ಇದ್ದಾನೆ. ನೋಡ್ರಿ, ಒಬ್ಬನು ಮಾಡಿದ ತಪ್ಪಿಗಾಗಿ ಒಬ್ಬನು ಪೊಲೀಸರಿಂದ ಹಿಡಿಯಲ್ಪಟ್ಟು ಜೈಲಿಗೆ ಹೋಗುವುದು ಆ ವ್ಯಕ್ತಿಯ ಜೀವನದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ. ಅವನು ಆ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾಗಿ ಹೊರಬಂದರೂ ಸಹ ಸಮಾಜ ಅವನನ್ನು, ಅವನು ಜೈಲಿಗೆ ಹೋದವನು, ಅವನು ಜೈಲಲ್ಲಿ ಇದ್ದವನು ಎಂಬಂಥ ದೃಷ್ಟಿಯಲ್ಲೇ ನೋಡ್ತಾನೆ. ಈ ಒನೇಸಿಮೋನನು ಆ ದಿನಗಳಲ್ಲಿ ತನ್ನ ಯಜಮಾನನಾದ ಫಿಲೋಮೋನನ ವಿರುದ್ಧ ಮಾಡಿದ ಒಂದು ತಪ್ಪಿನಿಂದಾಗಿ ಜೈಲಿನಲ್ಲಿ ಬಂಧಿಸಲ್ಪಟ್ಟಿದ್ದನು. ಅಲ್ಲಿ ಅವನಿಗೊಂದು ದೊಡ್ಡ ತಿರುವು ಕಾದಿತ್ರಿ. ಏನು ಗೊತ್ತಾ, ಸುವಾರ್ತೆಯ ನಿಮಿತ್ತ ಅದೇ ಜೈಲಿನಲ್ಲಿ ಅಪೋಸ್ತಲ ಪೌಲನನ್ನು ಇವನು ಭೇಟಿಯಾಗ್ತಾನೆ. ಪೌಲನ, ಅವನ ಜೀವನ, ಅವನು ಸಾರಿದಂಥ ಸುವಾರ್ತೆಯ ನಿಮಿತ್ತವಾಗಿ ಒನೇಸಿಮೋನನು ರಕ್ಷಿಸಲ್ಪಟ್ಟ. ನೋಡ್ರಿ, ಒನೇಸಿಮೋನನು ರಕ್ಷಿಸಲ್ಪಟ್ಟ ಮೇಲೆ ಜೈಲಿಂದ ಅವನನ್ನು ಬಿಡುಗಡೆ ಮಾಡಿದ್ರು. ಈಗ ಜೈಲಿಂದ ಬಿಡುಗಡೆ ಮಾಡಿದ ಮೇಲೆ ತಿರುಗಿ ಆ ಒನೇಸಿಮೋನನಿಗೆ ಪೌಲನ ಹೇಳ್ತಾ ಇದ್ದಾನೆ, ತಿರುಗಿ ನಿನ್ನ ಯಜಮಾನನ ಬಳಿಗೆ ನೀನು ಹೋಗು ಎಂಬುದಾಗಿ ಕಳುಹಿಸಿ ಬರೆಯಲ್ಪಟ್ಟಂಥ ಪತ್ರಿಕೆ ಫಿಲೋಮೋನ ಬರೆದ ಪತ್ರಿಕೆ. ನೋಡ್ರಿ, ಮುಂಚೆ ಒನೇಸಿಮೋನನು ರಕ್ಷಿಸಲ್ಪಟ್ಟಿರಲಿಲ್ಲ, ಫಿಲೋಮೋನನು ರಕ್ಷಿಸಲ್ಪಟ್ಟಿರಲಿಲ್ಲ, ಈಗ ಇಬ್ಬರೂ ಕೂಡ ರಕ್ಷಿಸಲ್ಪಟ್ಟರು. ಓನರು ರಕ್ಷಣೆ ಹೊಂದಿದ, ಓನರ್ ಕೆಳಗೆ ಕೆಲಸ ಮಾಡುವಂಥ ಒನೇಸಿಮೋನನು ರಕ್ಷಿಸಲ್ಪಟ್ಟ. ಒನೇಸಿಮೋನನು ಅಂತ ಹೇಳಿದ್ರೆ ಪ್ರಯೋಜನ ಉಳ್ಳವನು. ಒನೇಸಿಮೋನ್ ಎಂಬ ಹೆಸರಿನ ಅರ್ಥ ಉಪಯುಕ್ತವಾದವನು, ಪ್ರಯೋಜನ ಉಳ್ಳವನು. ಆದರೆ ಅವನ ಜೀವನದಲ್ಲಿ ಬರುವಾಗ ಅವನು ಯಾರಿಗೂ ಪ್ರಯೋಜನವಾಗಿರಲಿಲ್ಲ ರೀ, ಅವನು ಅವನಿಗೆ ಪ್ರಯೋಜನವಾಗಿರಲಿಲ್ಲ, ಯಜಮಾನನಿಗೂ ಪ್ರಯೋಜನವಾಗಿರಲಿಲ್ಲ. ಆ ಕಾಲದಲ್ಲಿ ಯಾರನ್ನಾದರೂ ಗುಲಾಮರಾಗಿ ದಾಸತ್ವದಲ್ಲಿ ಅವರನ್ನು ತೆಗೆದುಕೊಂಡ್ರೆ ಅವನು ಸಾಯುವವರೆಗೂ ಯಜಮಾನನ ಮನೆಯಲ್ಲೇ ಇರಬೇಕಾಗಿತ್ತು. ಇವನು ಮಾಡಿದ ತಪ್ಪೇನಂತ ಹೇಳಿದ್ರೆ ಇವನು ಯಜಮಾನನ ಬಿಟ್ಟು ಓಡಿ ಹೋಗ್ಬಿಟ್ಟ. ಅದು ದೊಡ್ಡ ತಪ್ಪು. ಆ ಕಾಲದಲ್ಲಿ ಅವನು ಮಾಡಿದ ತಪ್ಪಿಗೆ ಇನ್ನೂ ದೊಡ್ಡ ಶಿಕ್ಷಣೆ ಕೊಡ್ತಾ ಇದ್ರು. ಆದರೆ ಇಲ್ಲಿ ಅಪೋಸ್ತಲ ಪೌಲನ ಹೇಳುತ್ತಾ ಇದ್ದಾನೆ, ನೀನೇನು ಮಾಡು, ಒನೇಸಿಮೋನನು ನಿನಗೆ ತಪ್ಪು ಮಾಡಿದ್ದಾನೆ, ಅವನು ಅಪ್ರಯೋಜಕನಾಗಿದ್ದ, ಆದರೆ ಇಲ್ಲಿ ಬಂದು ಸುವಾರ್ತೆಯನ್ನು ಕೇಳಿದ ಮೇಲೆ ಅವನು ನನಗೆ ಬಹಳ ಪ್ರಯೋಜನ ಉಳ್ಳವನಾಗಿದ್ದಾನೆ, ನನಗೇ ಅಷ್ಟು ಪ್ರಯೋಜನ ಉಳ್ಳವನಾಗಿರೋದಾದರೆ ನಿನಗೂ ಸಹ ಅವನು ಪ್ರಯೋಜನ ಉಳ್ಳವನಾಗಿ ಮಾರ್ಪಡುತ್ತಾನೆ, ಅವನನ್ನು ಸೇರಿಸಿಕೋ. ಪ್ರೀತಿಯುಳ್ಳ ದೇವಜನರೇ, ನೀವು ರಕ್ಷಿಸಲ್ಪಡುವ ಮುಂಚೆ ಹೇಗಿದ್ರೋ ಗೊತ್ತಿಲ್ಲ, ಆದರೆ ರಕ್ಷಣೆ ಹೊಂದಿದ ಮೇಲೆ ನಾವೆಲ್ಲರಿಗೂ ಪ್ರಯೋಜನ ಉಳ್ಳವರಾಗಿರಬೇಕು. ಪೌಲನು ಕೂಡ ನೋಡ್ರಿ, ಆರಂಭದಲ್ಲಿ ಚರ್ಚ್ಗಳನ್ನ ಅಟ್ಯಾಕ್ ಮಾಡೋದು, ಚರ್ಚಲ್ಲಿರೋರನ್ನ ಜೈಲಿಲ್ಲಿ ಹಾಕೋದು, ಅದೇ ಪೌಲನು ಚರ್ಚನ್ನು ಸ್ಥಾಪನೆ ಮಾಡುವುದಕ್ಕೆ ದೇವರು ಉಪಯೋಗಿಸಿಕೊಂಡ್ರು. ನೋಡ್ರಿ, ನಮ್ಮ ದೇವರು ಪ್ರಯೋಜನ ಇಲ್ಲದವರನ್ನು
ಪ್ರಯೋಜನ ಉಳ್ಳವರಾಗಿ ಮಾರ್ಪಡಿಸಿ ಅವರನ್ನು ಉಪಯೋಗಿಸುವಂಥ ದೇವರಾಗಿದ್ದಾರೆ. ಸುವಾರ್ತೆಯಿಂದ ಹೊಸದಾಗಿ ಹುಟ್ಟಿದವರು ನಿಜವಾಗಿಯೂ ಪ್ರಯೋಜನ ಉಳ್ಳವರು. ಯೇಸುವನ್ನು ನಂಬಿದವರು ತುಕ್ಕು ಹಿಡಿಯುವ ಕಬ್ಬಿಣವಾಗಿರುವುದಿಲ್ಲ, ಅವರು ಉಪಯೋಗವಾಗುವ ವಜ್ರವಾಗಿರುತ್ತಾರೆ. ಇನ್ನೊಂದು ಸಾರಿ ಹೇಳ್ತೇನೆ, ಯೇಸುವನ್ನು ನಂಬುವಂಥ ದೇವ ಮಕ್ಕಳು ತುಕ್ಕು ಹಿಡಿಯುವ ಕಬ್ಬಿಣವಾಗಿರುವುದಿಲ್ಲ, ಅವರು ಉಪಯೋಗವಾಗುವಂಥ ಬೆಳೆ ಬಾಳುವಂಥ ವಜ್ರವಾಗಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವಾಗ ನಿಮ್ಮ ಜೀವನದಲ್ಲಿ ಮಾಡಿದ ಯಾವುದೋ ಒಂದು ದೊಡ್ಡ ತಪ್ಪಿನ ನಿಮಿತ್ತವಾಗಿ ನೀವು ಸಮಾಜದಿಂದಲೂ ಕುಟುಂಬದಿಂದಲೂ ಸ್ನೇಹಿತರಿಂದಲೂ ತಳ್ಳಲ್ಪಟ್ಟಂಥ ವ್ಯಕ್ತಿಯಾಗಿರಬಹುದು. ಒಂದು ವೇಳೆ ಒನೇಸೀಮನಂತೆ ಜೈಲಿಗೂ ಹೋಗಿ ಬಂದಿರಬಹುದು. ನಿಮ್ಮೊಂದಿಗೆ ದೇವರು ಮಾತನಾಡುತ್ತಾ ಇದ್ದಾರೆ. ಯಾರು ನಿನ್ನನ್ನು ಸೇರಿಸಿಕೊಳ್ಳದೆ ಇದ್ದರೂ, ಎಲ್ಲರೂ ಒಂದು ವಿಧದಲ್ಲಿ ನಿನ್ನನ್ನು ನೋಡಿದರೂ ಸಹ ದೇವರು ನಿನ್ನನ್ನು ಪ್ರಯೋಜನ ಉಳ್ಳ ವ್ಯಕ್ತಿಯಾಗಿ ನೋಡುವುದು ಮಾತ್ರವಲ್ಲ, ನಿನ್ನನ್ನು ದೇವರು ತನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಾವು ಜ್ಞಾನಿಸಿದ ಹಾಗೆ ಒನೇಸೀಮೋನನು ಅವನೆಲ್ಲರಿಗೂ ಪ್ರಯೋಜನವುಳ್ಳವನಾದ ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ಕೂಡ, ನನ್ನ ಕುಟುಂಬಕ್ಕೆ, ನನ್ನ ಕೆಲಸಕ್ಕೆ ಹೋಗುವ ಸ್ಥಳಗಳಲ್ಲಿ ನನ್ನ ಎಲ್ಲ ಜನರ ಮಧ್ಯದಲ್ಲಿ ಪ್ರಯೋಜಕನಾಗಿ ನನ್ನನ್ನು ಉಪಯೋಗಿಸಪ್ಪ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಒನೇಸೀಮೋನನು ಸ್ವಾಮಿ, ದೇವರೇ ನಿನ್ನಿಂದ ಸುವಾರ್ತೆ ಸಿಕ್ಕಿದಾಗ, ರಕ್ಷಣೆ ಹೊಂದಿದಾಗ ಅವನ ಜೀವಿತ ಬದಲಾಯಿತು. ದೇವರೇ, ಅವನು ನಿನಗಾಗಿ ಪ್ರಯೋಜನ ಉಳ್ಳವನಾದನಪ್ಪ. ನಮ್ಮ ಜೀವಿತವನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇವೆ. ನಮ್ಮ ಜೀವನ ಪ್ರಯೋಜನ ಉಳ್ಳದ್ದಾಗಿರಬೇಕು. ನಿನ್ನ ನಾಮವನ್ನು ಘನಪಡಿಸಬೇಕು. ನಿನ್ನ ಮಹಿಮೆಗಾಗಿ ನಾವು ಜೀವಿಸಬೇಕು. ನಮಗೆ ಕೃಪೆ ಕೊಡ್ರಿ. ಪ್ರಯೋಜನ ಇಲ್ಲದ ದೇವರೇ ಸ್ತೋತ್ರ ಯಾರಿಗೂ ಬೇಡವಾದ ಸಂಗತಿಗಳಾಗಿ ನಾವು ಮಾರ್ಪಡದೆ ಪ್ರತಿಯೊಂದು ಸ್ಥಳದಲ್ಲೂ ನಮ್ಮನ್ನು ಪ್ರಯೋಜನ ಉಳ್ಳವರನ್ನಾಗಿ ಉಪಯೋಗಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪ್ರಯೋಜನ ಇಲ್ಲದವರಾಗಿ ಅಲ್ಲ, ಪ್ರಯೋಜನ ಉಳ್ಳವರಾಗಿ ಕರ್ತನು ನಿಮ್ಮನ್ನು ಮಾರ್ಪಡಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾನೆ. ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತಾನೆ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.